रेड कलर बटन ना प्रेस माड़ी रजनी अडिगे चानल ना सब्सक्राइब माड़ी हागे पक्कदल्लिरो अंत बेल आइकन ना प्रेस माड़ी। हाय फ्रेंड्स, वेलकम बैक टू रजनी अडिगे। इदिन ना निम्गे गिण्णान घी बाल इल्लदने याव रीति माडोदु अन्नोदन्न ई वीडियोदल्लि तोरिस्ता इदीनि। मोट्टेन यूज माड्तिल्ल, कॉर्न फ्लोर ना यूज माड्ता इल्ल, सुलभवागि मूरे वस्तुगळिंद गिण्णान माडोदन्न तोरिस्ता इदीनि। तुंबाने टेस्टी आगिरुत्ते, ಇದನ್ನ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ। ಒಂದ್ಸತಿ ಅಂತೂ ಟ್ರೈ ಮಾಡಲೇಬೇಕು। ತುಂಬಾ ರುಚಿಯಾಗಿರುವಂತ ಈ ಗಿಣ್ಣಾನ ನೀವು 10 ನಿಮಿಷದಲ್ಲಿ ಮಾಡಬಹುದು। ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ। ವಿಡಿಯೋನ ಲಾಸ್ಟ್ ವರೆಗೂ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ। ಈಗ ಮಾಡೋದು ನೋಡೋಣ। ಮೊದಲು ನಾನು ಇಲ್ಲಿ ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ, ಅದರ ಮೇಲೆ ಈ ರೀತಿ ಜರಡಿನ ಇಟ್ಕೊಂಡಿದ್ದೀವಿ। 1 ಕಪ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದೀನಿ ನಾನು ಇಲ್ಲಿ। ಮೊಸರು ಉಳಿ ಬಂದಿರಬಾರದು, ಅಂತ ಮೊಸರು ಯೂಸ್ ಮಾಡಿ। ಉಳಿ ಬಂದಿರೋ ಮೊಸರಲ್ಲಿ ಗಿಣ್ಣ ಚೆನ್ನಾಗಿ ಬರೋದಿಲ್ಲ। ನೆಕ್ಸ್ಟ್ ನಾನು ಇಲ್ಲಿ ಅದನ್ನ 10 ನಿಮಿಷ ಹಾಗೆ ಇಟ್ಬಿಟ್ಟಿದ್ದೀನಿ। ಒಂದು ಬಾಣಲಿಲಿ ಯಾವುದಾದರೂ ಈ ರೀತಿ ಸ್ಟ್ಯಾಂಡ್ ಇಟ್ಕೊಳ್ಳಿ, ಇಲ್ಲ ಕುಕ್ಕರ್ ಪ್ಲೇಟ್ ಬರುತ್ತಲ್ಲ ಅದನ್ನ ಅದ್ರ ಇಡಬಹುದು, ಇಲ್ಲ ಅಂದ್ರೆ ಬೌಲ್ ಯಾವುದಾದರೂ ಬಟ್ಲನ್ನ ನೀವು ಇಟ್ಕೋಬಹುದು। ಕೆಳಗಡೆಗೆ ಉಲ್ಟಾ ಮಾಡಿ ಬಟ್ಲನ್ನ ಇಟ್ಕೋಬಹುದು। 1/2 ಕಪ್ ಅಷ್ಟು ನೀರನ್ನ ಹಾಕಿದ್ದೀನಿ, ಈ ರೀತಿ ಪ್ಲೇಟ್ ಇಟ್ಕೋಬಹುದು। ನಾನು ತಗೊಂಡಿರೋ ಬಟ್ಲು ಈ ಸ್ಟ್ಯಾಂಡ್ ಮೇಲೆ ಕರೆಕ್ಟಾಗಿ ಕೂರುತ್ತೆ, ಅದರಿಂದ ನಾನು ಪ್ಲೇಟ್ ಇಡ್ತಾ ಇಲ್ಲ। ನೀವು ಚಿಕ್ಕ ಬಟ್ಲು ತಗೊಳ್ಳೋ ಹಾಗಿದ್ರೆ ಈ ರೀತಿ ಪ್ಲೇಟ್ ನ ಇಡಿ, ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಬೇಕಾಗುತ್ತೆ। ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆಜರ್ಮೆಂಟ್ ನ ಕೊಟ್ಟಿರ್ತೀನಿ, ನೀವು ಅದನ್ನ ಚೆಕ್ ಮಾಡಬಹುದು। ಒಂದು ಮುಚ್ಚಳ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಬಿಡ್ತಾ ಇದೀನಿ। ಹಾಗೆ ಸಹ ನೀವು ಮಾಡಬಹುದು, ಪ್ರೀ ಹೀಟ್ ಮಾಡಬೇಕು ಅಂತ ಏನಿಲ್ಲ। ಇದು ಮೊಸರೆಲ್ಲ 10 ನಿಮಿಷ ಹಾಗೆ ಸೋರೋದಕ್ಕೆ ಬಿಟ್ಟಿದ್ವಿ ನೋಡಿ, ನೀರೆಲ್ಲ ಕೆಳಗಡೆ ಇಳಿದಿದೆ। ಈ ರೀತಿ ಜರಡಿ ಇಲ್ಲ ಅಂದ್ರೆ ನೀವು ಒಂದು ವೈಟ್ ಬಟ್ಟೆಲಿ ಹಾಗೆ ಮೊಸರನ್ನ ಹಾಕಿ ಒಂದು ಬಟ್ಲಿಗೆ ಬಿಟ್ಬಿಡಬಹುದು। ಸ್ವಲ್ಪ ಹೈಟ್ ಅಲ್ಲಿ ಇಡಬೇಕು, ಅವಾಗ ನೀಟಾಗಿ ಸೋರುತ್ತೆ, ಮೊಸರಲ್ಲಿರೋ ನೀರೆಲ್ಲ ಕೆಳಗೆ ಇಳಿದು ಬಿಡಬೇಕು। ನೆಕ್ಸ್ಟ್ ಮೊಸರನ್ನ ಬಟ್ಲಿಗೆ ಹಾಕೊಂಡಿದ್ದೀವಿ ನೋಡಿ, ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ। ಎಗ್ ಬೀಟರ್ ಬರುತ್ತಲ್ಲ ಅದರಿಂದ ಬೀಟ್ ಮಾಡಿ, ಇಲ್ಲ ಅಂದ್ರೆ ಸ್ಪೂನ್ ಇಂದ ಸಹ ನೀವು ಚೆನ್ನಾಗಿ ಬೀಟ್ ಮಾಡ್ಕೋಬಹುದು। ಸ್ಪೂನ್ ಇಂದ ಮಾಡೋದಕ್ಕೂ ಕಷ್ಟ ಅನ್ಸಿದ್ರೆ ಮಿಕ್ಸಿಗೆ ಹಾಕಿ ಒಂದು 2 ನಿಮಿಷ ಬೀಟ್ ಮಾಡಿದ್ರೆ ಸಾಕಾಗುತ್ತೆ। ಚೆನ್ನಾಗಿ ಸ್ಮೂತ್ ಆಗಿ ಕ್ರೀಮ್ ತರ ಆಗಬೇಕು ಇದು, ಎಲ್ಲೂ ಸಹ ಗಂಟಿಲ್ದಾಗೆ ಸ್ಮೂತ್ ಆಗಬೇಕು। ಆ ರೀತಿ ಬೀಟ್ ಮಾಡ್ಕೋತಾ ಇದೀವಿ, ಮಿಕ್ಸರ್ ಗೆ ಹಾಕಿ ಮಾಡ್ಕೊಳ್ಳಿ, ತುಂಬಾ ಸುಲಭ ಆಗುತ್ತೆ। 1 ಕಪ್ ಅಷ್ಟು ಮೊಸರು, ಗಟ್ಟಿ ಮೊಸರು, ಉಳಿ ಬಂದಿರಬಾರದು ಅಂತ ಮೊಸರನ್ನ ಯೂಸ್ ಮಾಡಬೇಕು। ಅದೇ ಕಪ್ ಅಲ್ಲಿ ಕಂಡೆನ್ಸ್ ಮಿಲ್ಕ್ ನ ಯೂಸ್ ಮಾಡ್ತಾ ಇದೀನಿ। ಕಂಡೆನ್ಸ್ ಮಿಲ್ಕ್ ನಿಮಗೆ ಮಾರ್ಕೆಟ್ ಅಲ್ಲಿ ಸುಲಭವಾಗಿ ಸಿಗುತ್ತೆ, ಒಂದ ವೇಳೆ ಇಲ್ಲ ಅಂದ್ರೆ ಮನೆಯಲ್ಲೇ ಮಾಡ್ಕೋಬೇಕು ಅಂದ್ರೆ ಆಲ್ರೆಡಿ ನಾನು ರೆಸಿಪಿನ ಪೋಸ್ಟ್ ಮಾಡಿದ್ದೀನಿ ಅದನ್ನ ನೋಡಿ। 1/2 ಕಪ್ ಅಷ್ಟು ಹಾಲನ್ನ ಹಾಕ್ತಾ ಇದೀವಿ, ಗಟ್ಟಿ ಹಾಲನ್ನ ತಗೊಳ್ಳಿ, ನೀರು ಹಾಕಿರಂತ ಹಾಲನ್ನ ಯೂಸ್ ಮಾಡಬೇಡಿ। ಈ ಮೂರು ವಸ್ತುಗಳು ಸಾಕಾಗುತ್ತೆ ಗಿಣ್ಣ ಮಾಡೋದಕ್ಕೆ। ತುಂಬಾನೇ ಸುಲಭವಾಗಿ ಟೇಸ್ಟಿ ಆಗಿರುವಂತ ಗಿಣ್ಣ ರೆಡಿ ಆಗಿಬಿಡುತ್ತೆ। ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಮತ್ತೆ ಬೆಲ್ಲನ ನಾವಿಲ್ಲಿ ಹಾಕೋ ಆಗಿಲ್ಲ, ಯಾಕೆ ಅಂದ್ರೆ ಮೊಸರನ್ನ ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ನೀವು ಸಕ್ಕರೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ। ಕಂಡೆನ್ಸ್ ಮಿಲ್ಕ್ ನ ಹಾಕಿದೀವಲ್ಲ ಅದರಲ್ಲೇ ಸ್ವೀಟ್ ಇರುತ್ತೆ। ಈ ಕಂಡೆನ್ಸ್ ಮಿಲ್ಕ್ ನಿಮಗೆ ಮಿಲ್ಕ್ ಮೇಡ್ ಅಂತ ಬರುತ್ತಲ್ಲ ಅದನ್ನ ಸಹ ನೀವು ಯೂಸ್ ಮಾಡಬಹುದು, ಈಸಿಯಾಗಿ ಸೂಪರ್ ಮಾರ್ಕೆಟ್ ಗಳಲ್ಲಿ ಸಿಗುತ್ತೆ, ತಂದು ಮಾಡಬಹುದು, ಇಲ್ಲ ಅಂದ್ರೆ ಮನೆಯಲ್ಲೇ ಮಾಡ್ಕೋಬಹುದು। ಏಲಕ್ಕಿ ಪುಡಿನ ಸ್ವಲ್ಪ ಹಾಕ್ತಾ ಇದೀನಿ, ಫ್ಲೇವರ್ ಗೋಸ್ಕರ ಹಾಕ್ತಾ ಇದೀನಿ, ನೀವು ಬೇಡ ಅಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು। ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾಗಿರುವಂತ ಹಾಲನ್ನ 1/2 ಕಪ್ ಅಷ್ಟು ಹಾಕಿದೀವಿ, 1 ಕಪ್ ಅಷ್ಟು ಮೊಸರು, 1 ಕಪ್ ಅಷ್ಟು ಕಂಡೆನ್ಸ್ ಮಿಲ್ಕ್। ಈಗ ಒಂದು ಬಟ್ಲನ್ ತಗೊಂಡಿದ್ದೀನಿ ನೋಡಿ, ಬಟ್ಲಿಗೆ ನಾನು ಇಲ್ಲಿ ಒಂದೇ ಒಂದು ಹನಿ ಅಷ್ಟು ತುಪ್ಪನ ಹಾಕ್ತಾ ಇದೀನಿ। ತುಪ್ಪ ಹಾಕದೇ ಇದ್ರೂ ಆಗುತ್ತೆ, ನೀವು ಡೈರೆಕ್ಟ್ ಆಗಿ ಮಿಶ್ರಣನ ಬಟ್ಲಿಗೆ ಹಾಕಿಬಿಡಬಹುದು, ಬಟ್ ನಾನು ಇಲ್ಲಿ ಈಸಿಯಾಗಿ ರಿಮೂವ್ ಮಾಡ್ಲಿ ಕಾಗ್ಲಿ ಅನ್ನೋದಕ್ಕೋಸ್ಕರ ತುಪ್ಪ ಹಾಕಿ ಸವರ್ತಾ ಇದೀನಿ ಸ್ವಲ್ಪ। ಈ ಸ್ಟೆಪ್ ನ ನೀವು ಸ್ಕಿಪ್ ಮಾಡಬಹುದು, ಮನೆಯಲ್ಲೇ ತಿನ್ನೋದ್ರಿಂದ ನಿಮಗೆ ಉಲ್ಟಾ ಮಾಡಿ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಸೊ ಈಸಿಯಾಗಿ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಬಹುದು। ಈಗ ಇದನ್ನ ಈ ಬಟ್ಲಿಗೆ ಹಾಕ್ತಾ ಇದೀವಿ, ಹಾಕಿದ ಮೇಲೆ ಬಟ್ಲಿಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುವಂತ ಯಾವುದಾದ್ರೂ ಮುಚ್ಚಳನ ಹಾಕಬೇಕಾಗುತ್ತೆ। ಮುಚ್ಚಳ ಮುಚ್ಚಿ ಇದನ್ನ ಬೇಯೋದಕ್ಕೆ ಬಿಡಬೇಕು। ಸ್ವಲ್ಪ ಕಟ್ ಮಾಡಿರುವಂತ ಗೋಡಂಬಿ ಮತ್ತೆ ಬಾದಾಮಿನ ಹಾಕ್ತಾ ಇದೀನಿ, ಡೆಕೋರೇಷನ್ ಗಷ್ಟೇ ಯೂಸ್ ಮಾಡ್ತಾ ಇದೀನಿ, ಇದನ್ನ ನೀವು ಹಾಕಲೇಬೇಕು ಅಂತಿಲ್ಲ। ಈ ಸ್ಟೆಪ್ ನ ಸಹ ನೀವು ಸ್ಕಿಪ್ ಮಾಡಬಹುದು, ನಿಮಗೆ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ। ಸೊ ಗೋಡಂಬಿ ಮತ್ತೆ ಬಾದಾಮಿನೆಲ್ಲ ಹಾಕಿದ್ದೀನಿ, ಈಗ ಪ್ಲೇಟ್ ಮುಚ್ಚಿ ನಾವಿದನ್ನ ಬಾಣಲಿ ಒಳಗೆ ಇಟ್ಕೊಳ್ಳೋಣ, ಸುಡ್ತಾ ಇರುತ್ತೆ, ನಿಧಾನವಾಗಿಡಿ, ಚೆನ್ನಾಗಿ ಕುದಿತಾ ಇದೆ ನೋಡಿ ನೀರು। ಈಗ ಗಿಣ್ಣಾಗೆ ರೆಡಿ ಮಾಡಿ ಇಟ್ಟಿದ್ವಲ್ಲ ಆ ಮಿಶ್ರಣನ ಬಾಣಲಿಲಿ ಇಟ್ಟು ಪ್ಲೇಟ್ನ ಮುಚ್ಚಿ ಲೋ ಫ್ಲೇಮಲ್ಲಾದರೆ 15 ರಿಂದ 20 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ।
ನಾನಿಲ್ಲಿ 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಒಂದೊಂದು ಸತಿ ಆಗಿಲ್ಲ ಅಂದ್ರೆ ಇನ್ನ 5 ನಿಮಿಷ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ 20 ನಿಮಿಷ ಅಂದ್ರೆ ಸರಿ ಹೋಗುತ್ತೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾನೇ ಈಜಿಯಾಗಿ ಗಿಣ್ಣನ ಮಾಡಬಹುದು ಈ ಗಿಣ್ಣನ ನೀವು 20 ನಿಮಿಷ ಆದಮೇಲೆ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು 1 ಗಂಟೆ ಟೈಮ್ ಪೂರ್ತಿ ತಣ್ಣಗಾದಮೇಲೆ ಕಟ್ ಮಾಡಿ ನೋಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ನಾರ್ಮಲ್ ಗಿಣ್ಣ ಯಾವ ರೀತಿ ಬರುತ್ತೋ ಅದೇ ರೀತಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಗಿಣ್ಣ ಅಂತ ನೀವು ನೋಡಬಹುದು ಒಂದ ವೇಳೆ ನಿಮಗೆ ತೆಗೆಯೋದು ಗೊತ್ತಾಗಲಿಲ್ಲ ಅಂದ್ರೆ ಯಾವದರೂ ಚಾಕುನ ಹಾಕಿ ನೋಡಿದ್ರೆ ಅಂಟದೆ ಬಂದ್ರೆ ಆಗಿದೆ ಗಿಣ್ಣ ಅಂತ ಈ ಗಿಣ್ಣನ ನೀವು ಇನ್ಸ್ಟಂಟ್ ಆಗಿ ರೆಡಿ ಮಾಡಿಬಿಡಬಹುದು 10 ನಿಮಿಷದಲ್ಲಿ ತುಂಬಾ ಟೇಸ್ಟಿ ಆಗಿರುತ್ತೆ ಗಿಣ್ಣ ತಿನ್ನೋಕೆ ಇಷ್ಟ ಇರೋರು ಗೀ ಬಾಲ್ ಸಿಗದೇ ಇರೋರು ಈ ರೀತಿ ಗಿಣ್ಣನ ಟ್ರೈ ಮಾಡೋದನ್ನ ಖಂಡಿತ ಮರಿಬೇಡಿ ಇದನ್ನ ನಾನು ನಿಮಗೆ 1 ಅವರ್ ತಣ್ಣಗಾದ ಮೇಲೆ ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಸ್ಪೂನ್ ಇಂದ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ಅಂತ ನೀವು ನೋಡಬಹುದು ಒಳಗೂ ಸಹ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಾರ್ಮಲ್ ಆಗಿ ಗಿಣ್ಣ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ರಜನಿ ಅಡಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್